ಆರ್ಥಿಕವಾಗಿ ಅಂತ ಸ್ಥಿತಿವಂತ ಕುಟುಂಬದಲ್ಲಿ ಬಂದವನಲ್ಲ. ನೊಂದವರಿಗೆ ನೆರವು ನೀಡಬೇಕೆಂಬುದು ನನ್ನ ಮನಸ್ಸಿನ ಒಂದು ಸ್ಥಾಯಿ ಭಾವ. ಬಾಲ್ಯದಿಂದಲೂ ಯಕ್ಷಗಾನವನ್ನು ನೋಡ್ತಾ ಬಂದವ ನಾನು. ಅದು ನನ್ನೊಳಗೆ ತುಂಬ ಕೆಲಸ ಮಾಡಿದೆ. ನಾನು ಸಾಮಾನ್ಯ ಗಣಿತ ವಿಜ್ಞಾನ ಶಿಕ್ಷಕ. 45 ನಿಮಿಷದಲ್ಲಿ 40 ನಿಮಿಷದಲ್ಲಿ ಒಂದು 5 10 ನಿಮಿಷ ನಾನು ಮಕ್ಕಳೊಂದಿಗೆ ಸಂವಾದ ಇದೆ, ಬೇಕಾದ್ದೋ ಬೇಡದ್ದೋ. ಈ ಮಾತಾಡ್ತಾ ಮಾತಾಡ್ತಾ ನಮಗೆ ಮಕ್ಕಳು ಹತ್ತಿರ ಆಗ್ತಾರೆ. ಅವರ ಕಷ್ಟ ಸುಖ ಹೇಳ್ಕೊಳ್ಳಿಕ್ಕೆ ಅವರು ಸ್ವತಂತ್ರರಾಗ್ತಾರೆ. ಅವರಿಗೆ ಈ ಟೀಚರ್ ನಮ್ಮ ನೋವಿಗೆ ಸ್ಪಂದಿಸುವವರು ಹೇಳಿ. ಹೀಗೆ ಮಾತಾಡುವಾಗ ಏ ನೀನು ನೋಟ್ಸ್ ಬರೀಲಿಲ್ಲ, ಟಿ ವಿ ನೋಡ್ಕೊಂಡು ಕೂತ್ಕೊಂಡು ಹೇಳಿದೆ. ಅವ ಹೇಳಿ, ಸರ್ ನಮ್ಮಲ್ಲೆಲ್ಲ ಕರೆಂಟೇ ಇಲ್ಲ, ಶಾಲೆ ಎಸ್ ಪಿ ಅಲ್ಲ. ಕೂಡಲೇ ಹೋಗಿ ನೋಡು ಒಂದು ಶಾಲೆಯಲ್ಲಿ ಎಷ್ಟು ಜನರ ಮನೇಲಿ ಕರೆಂಟ್ ಇಲ್ಲ ಹೇಳಿ. ಸರ್ವೆ ಮಾಡಿದೆವು. ಆಗ 450 ಮಕ್ಕಳಿದ್ದರು, 28 ಮಕ್ಕಳ ಮನೆಯಲ್ಲಿ ವಿದ್ಯುತ್ ಸಂಪರ್ಕ ಇರಲಿಲ್ಲ. ಅಷ್ಟು ಮನೆಗೆ ಹೋದೆವು, ವಿದ್ಯುತ್ ಸಂಪರ್ಕ ಕಲ್ಪಿಸಿದೆವು. ಅದನ್ನು ಇವತ್ತಿನವರೆಗೂ ನಾವು ಮಾಡ್ತಾ ಇದ್ದೇವೆ. ಈ ರೀತಿ ಸಾಮಾಜಿಕ ಸಮಸ್ಯೆಗಳು ಮಕ್ಕಳಲ್ಲಿ ತುಂಬ ಇದೆ. ಈಗ 37 ವರ್ಷ ನಾನೊಂದು ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಟೀಚರ್ ಆಗಿದ್ದೇನೆ. ಸೊ ನನಗೆ ಅನ್ನಿಸಿದ್ದು, ನಮ್ಮ ಮಕ್ಕಳಿಗೆ ಮೊದಲು ಬದುಕಿನ ಬಗ್ಗೆ ಒಂದು ಧೈರ್ಯವನ್ನು ಕೊಡುವ ಆ ಮಿತಿಯಲ್ಲಿ ನಾನು ಕೆಲಸ ಮಾಡ್ತಾ ಬಂದೆ. ಒಂದು ಮಗುವಿನ ಅಂಕದ ಹಿಂದೆ ಅವಳ ಮನೆಯ ಪರಿಸ್ಥಿತಿ ಕೂಡ ಬಹಳ ಮುಖ್ಯ ಕೆಲಸ ಮಾಡ್ತದೆ. ಇವಳು ಹೋದ ವರ್ಷ ನಮ್ಮ ಶಾಲೆಗೆ ಸೇರಿದ್ದು. ಮೊನ್ನೆ ಒಂದು ಸಣ್ಣ ಮನೆಯನ್ನು ಕಟ್ಟಿಸಿ ನಿವೃತ್ತನಾಗುವಾಗ ತೃಪ್ತನಾದೆ. ನನ್ನ ಬದುಕಿನಲ್ಲಿರುವುದು ಎರಡು ಭಾಗ, ಒಂದು ಶಿಕ್ಷಕನಾಗಿ, ಇನ್ನೊಂದು ಯಕ್ಷಗಾನದ ಒಬ್ಬ ಕಲಾವಿದನಾಗಿ ಪರಿಚಾರಕನಾಗಿ. ನಾನು ಕಲಾವಿದರನ್ನು ತುಂಬ ಆರಾಧಿಸ್ತಾ ಇದ್ದೆ ಬಾಲ್ಯದಲ್ಲಿರುವಾಗ. ದೊಡ್ಡ ಕಲಾವಿದರು ನನ್ನ ಮನಸ್ಸಿನಲ್ಲಿ ದೊಡ್ಡ ಹೀರೋಗಳಾಗಿದ್ದರು. ಆದರೆ ಇಲ್ಲಿ ನಾನು ಕಾರ್ಯದರ್ಶಿ ಆದ ಮೇಲೆ ಅವರ ಮನೆಯ ಒಳಗೆ ಹೋದೆ, ಮನಸ್ಸಿನ ಒಳಗೆ ಹೋದೆ. ಅವರ ಕಷ್ಟ ಸುಖ ನೋಡುವಾಗ ತುಂಬ ನೊಂದುಕೊಳ್ಳುತ್ತಾ ಇದ್ದೇನೆ. ಅದಕ್ಕೆ ನನ್ನ ಮಿತಿಯಲ್ಲಿ ಗರಿಷ್ಠ ನೆರವು ನೀಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅವರಿಗೆ ಯಾವುದೇ ಭದ್ರತೆ ಇರಲಿಲ್ಲ. ಅವರಿಗೆ ಒಂದು ಯಕ್ಷ ನಿಧಿ ಅಂತ ಆರಂಭಿಸಿ ಅವರಿಗೆ ಬೇರೆ ಬೇರೆ ಯೋಜನೆಗಳನ್ನು, ವಿಮಾ ಸೌಲಭ್ಯಗಳನ್ನು, ಅಪಘಾತ ವಿಮೆ, ವೈದ್ಯಕೀಯ ನೆರವು, ಇದನ್ನು ಕಳೆದ 20 ವರ್ಷದಿಂದ ನಾವು ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ. ಈಗ ಏನಾಗಿದೆ ಹೇಳಿದರೆ, ಯಕ್ಷಗಾನ ಮಾಡುವುದರಿಂದ ನಾನು ನಿವೃತ್ತನಾಗ್ತಾ ಇದ್ದೇನೆ, ಯಕ್ಷಗಾನ ಪರಿಚಾರಿಕೆಯಲ್ಲಿ ಸಕ್ರಿಯನಾಗಿದ್ದೇನೆ. ಆರಂಭದಲ್ಲಿ ಕಿರಿಕಿರಿ ಆಗ್ತಾ ಇತ್ತು, ಹೇಳ್ತಾಯಿದ್ರು. ಆದರೆ ಈಗ ಮನೆಯಲ್ಲಿ ಮಡದಿ ಗೊತ್ತಾಗಿದೆ, ಇವರಿಗೆ ಯಾವುದೇ ದುಶ್ಚಟ ಇಲ್ಲ, ಸಮಯವನ್ನು ಸಮಾಜಕ್ಕಾಗಿ ವಿನಿಯೋಗಿಸ್ತಾ ಇದ್ದಾರೆ, ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಹೇಳಿ 100% ನನಗೆ ಬೆಂಬಲವಾಗಿ ನಿಂತಿದ್ದಾರೆ. ಇದರಲ್ಲಿ ಯಾವ ಮುಚ್ಚುಮರೆ ಇಲ್ಲ. ನನ್ನ ಹೆಸರಲ್ಲಿ ಸಮಾಜ ಸೇವೆ ಶಬ್ದ ಇಲ್ಲವೇ ಇಲ್ಲ. ಸಮಾಜದ ಕೆಲಸ ಮಾಡ್ತಾ ಇರೋದು ನಾನು, ಮಾಡ್ತಾ ಇರೋದು ನನ್ನ ಸ್ವಾರ್ಥ ಕೆಲಸ, ನನ್ನ ಖುಷಿಗೋಸ್ಕರ ಮಾಡ್ತಾ ಇರೋದು. ಸಂಬಳ ಕೊಡುವುದು ಮಾತ್ರ ವೃತ್ತಿ ಅಲ್ಲ, ಎಲ್ಲಿ ಖುಷಿ ಕೊಡ್ತದೋ ಅದು ವೃತ್ತಿ.